Hi everyone, welcome back to my YouTube channel. Ella abhyarthigale ivattina CET update ke nimagella swagata. CET ranking kuritu mahatvada maahiti bandide adanna tilisikodutene. Channel ge nevenu subscribe illandre bega bega subscribe button click maadabodu. Video ishtada like maadabodu. Idhe rite daily continuous age updates galu kuda barthu hogtade. CET parishuddha ranking patti indu prakatagolutte ante heli maahiti kuda kottidare. ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪ್ರಸ್ತಕ ಸಾಲಿನ ಸಿಇಟಿ ಪರಿಷ್ಕೃತ ರ್ಯಾಂಕಿಂಗ್ ಪಟ್ಟಿಯನ್ನು ಕರ್ನಾಟಕ ಪರಿಷತ್ ಪ್ರಾಧಿಕಾರ ಶನಿವಾರ ಅಕ್ಟೋಬರ್ 1ರಂದು ಪ್ರಕಟಿಸಲಾಗಿದೆ. ಅಕ್ಟೋಬರ್ 3ರಿಂದ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗ್ತದೆ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಪ್ರಾಧಿಕಾರ ವೆಬ್ಸೈಟ್ kresult.nic.in ನಲ್ಲಿ ರ್ಯಾಂಕಿಂಗ್ ಪಟ್ಟಿ ಪ್ರಕಟವಾಗಿದ್ದು ಅಭ್ಯರ್ಥಿಗಳು ವೀಕ್ಷಿಸಬಹುದು ಎಂದು ಕೆಇಎ ಬಂದುಬಿಟ್ಟು ತಿಳಿಸಿದೆ. ಪ್ರಸ್ತಕ ಸಾಲಿನ ಸಿಇಟಿ ಬಿಕ್ಕಟ್ಟು ಬಗೆಹರಿಸಲು ರಿಪೀಟರ್ಸ್ ಅಭ್ಯರ್ಥಿಗಳ ಸಿಇಟಿ ಬರೆದಿದ್ದ 2021ನೇ ಸಾಲಿನ ವಿದ್ಯಾರ್ಥಿಗಳಿಗೂ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪರಿಗಣಿಸಿ ರ್ಯಾಂಕಿಂಗ್ ಪಟ್ಟಿ ಪ್ರಕಟಿಸಲು ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಅದರಂತೆ ಈಗ ಸರ್ಕಾರಿ ಈಗ ನಿಮಗೆ ರ್ಯಾಂಕಿಂಗ್ ಪಟ್ಟಿ ಕೂಡ ಪ್ರಕಟವಾಗಿದೆ. ಅದನ್ನು ಕೂಡ ಇಂದು ನಿಮಗೆ ಅಫಿಷಿಯಲ್ ಆಗಿ ಹೊಸದಾಗಿ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಟೈಮಿಂಗ್ಸ್ ಇಲ್ಲೂ ಕೂಡ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸಾರಿ ಮಧ್ಯಾಹ್ನ 2 ಗಂಟೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ kresult.nic.in ರ್ಯಾಂಕಿಂಗ್ ಪಟ್ಟಿ ಪ್ರಕಟವಾಗ್ತದೆ. ಮಧ್ಯಾಹ್ನ 2 ಗಂಟೆಗೆ ನೀವು kresult.nic.in ವೆಬ್ಸೈಟಲ್ಲಿ ನೀವು ರಿಸಲ್ಟನ್ನು ನೋಡ್ಬೋದು. ಮಧ್ಯಾಹ್ನ 2 ಗಂಟೆಗೆ ಪ್ರಕಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಅಂತಿಮವಾಗಿ ಮಾಹಿತಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇಂಜಿನಿಯರಿಂಗ್ ಮಾತ್ರ ರ್ಯಾಂಕ್ ಮಾತ್ರ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.